ಶ್ಯಾಮ ವೃತ್ತಿಯಲ್ಲಿ ಕೃಷಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕೇಪು ಗ್ರಾಮದ ನೀರ್ಕಜೆ ನಿವಾಸಿ ಆತ್ಮೀಯ ಬಂಧುಗಳೇ ಭಾರತದ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಸರು ಬಗಳಿಸಿದಂತಹ ಉತ್ತರ ಪ್ರದೇಶದಲ್ಲಿರುವ ರಾಮ ಜನ್ಮಭೂಮಿ ಹೋರಾಟದ ಬಗ್ಗೆ ನಮ್ಮಿಂದ ಆ ಕಾಲದಲ್ಲಿ ಆದಂತಹ ಒಂದು ಚಿಕ್ಕ ಪ್ರಯತ್ನ ಮತ್ತು ಅದರ ಅದನ್ನು ನಡೆಸುವುದಕ್ಕೆ ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಕಿಕೊಟ್ಟಂತಹ ದಾರಿ ಕೊಟ್ಟಂತಹ ಕರೆ ಆಮೇಲೆ ಪ್ರೇರಣೆ ಇತ್ಯಾದಿಗಳು ತುಂಬ ಪ್ರಾಮುಖ್ಯವಾಗಿದೆ ಅದನ್ನು ನೆನಪು ಮಾಡುವುದಕ್ಕೋಸ್ಕರವಾಗಿ ನನ್ನ ಮನಸ್ಸಿಗೆ ಬಂದಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1920 ರಲ್ಲಿ ಪ್ರಾರಂಭವಾದಂತದ್ದು ಸಮಾಜವನ್ನು ಸಂಘಟಿಸುವ ಕೆಲಸದಲ್ಲ ಸಮಾಜದಲ್ಲಿ ಸಂಘಟನೆ ಮಾಡುವಂತ ಕೆಲಸ ಅಲ್ಲ ಬದಲಾಗಿ ಹಿಂದೂ ಸಮಾಜವನ್ನು ಸಂಘಟಿಸುವಂತ ಕೆಲಸವನ್ನು ಮಾಡುತ್ತಾ ಬಂದಿದೆ ನಾವೆಲ್ಲ ಸಹಸ್ರಾರು ಸ್ವಯಂ ಸೇವಕರು ಅದರಲ್ಲಿ ಜೋಡಿಕೊಂಡಿದ್ದೇವೆ ಕಾಲಕಾಲಕ್ಕೆ ನಮ್ಮ ದೇಶ ಅದಪ್ಪತನಕ್ಕೆ ಹೋದಾಗ ನಮ್ಮ ದೇಶದ ಹಿಂದೂಗಳಲ್ಲಿ ಶಕ್ತಿಯ ವ್ಯಯವಾದಾಗ ಶಕ್ತಿಯ ಬಗ್ಗೆ ಮರೆವು ಉಂಟಾದಾಗ ಆ ಎಲ್ಲ ಹಿಂದೂ ಜನಮಾನಸವನ್ನು ಬಡಿದೆಬ್ಬಿಸುವಂತ ಕೆಲಸ ಸಂಘ ಮಾಡಿತ್ತು ಸಂಘವು ನೇರ ಸಂಘಟನೆಯ ಕೆಲಸವನ್ನಲ್ಲದೆ ಆಯಾಯ ಕ್ಷೇತ್ರಗಳಲ್ಲಿ ಯಾರಿಗೆ ಉತ್ಸಾಹ ಆಸಕ್ತಿ ಕೆಲಸ ಮಾಡುವಂತಹ ಛಲ ಚಾಕಚಕ್ಯತೆ ಇದೆಯೋ ಅಂತಂತ ಸ್ವಯಂ ಸೇವಕರನ್ನು ಆಯಾಯ ಕೆಲಸಕ್ಕೆ ಜೋಡಿಸುವಂತ ಕೆಲಸವನ್ನು ಮಾಡಿತ್ತು ಪರಿಣಾಮವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಜನಸಂಘ ಹುಟ್ಟಿಕೊಳ್ಳಿತು ಆಮೇಲೆ ಅದು ಭಾರತೀಯ ಜನತಾ ಪಕ್ಷ ಆಯಿತು ವಿಶ್ವ ಹಿಂದೂ ಪರಿಷತ್ ಇಡೀ ಭಾರತದಲ್ಲಿ ಮತ್ತು ಭಾರತೇತರ ಉಳಿದಂತೆ ಎಲ್ಲ ದೇಶಗಳಲ್ಲಿ ಹಿಂದೂಗಳನ್ನು ಸಂಘಟನೆ ಮಾಡುವಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ಮಾಡಲಾಯಿತು ವನವಾಸಿಗಳನ್ನು ಅವರನ್ನು ಜೋಡಿಸುವಂಥ ಕೆಲಸ ವನವಾಸಿ ಕಲ್ಯಾಣ ಆಶ್ರಮ ಅಂತ ಪ್ರಾರಂಭ ಆಯಿತು ಅದ್ಭುತ ದೊಡ್ಡ ಶಕ್ತಿಯಾದಂಥ ವಿದ್ಯಾರ್ಥಿಗಳ ಶಕ್ತಿಯನ್ನು ಕ್ರೋಢೀಕರಿಸಿ ಹಿಂದುತ್ವದ ಬಗ್ಗೆ ಒಂದು ಪ್ರೇರಣೆಯನ್ನು ಕೊಡಬಲ್ಲಂತಹ ಸ್ಫೂರ್ತಿಯನ್ನು ಕೊಡಬಲ್ಲಂತಹ ಶಕ್ತಿಯನ್ನು ಕೊಡಬಲ್ಲಂತಹ ಸಂಘಟನೆ ಪ್ರಾರಂಭ ಆಗಬೇಕು ಅಂತ ಹಿರಿಯರ ಮನಸ್ಸಿನಲ್ಲಿ ಬಂತು ಅದಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶುರುವಾಯಿತು ಈ ರೀತಿ 10 ಹಲವು ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಸ್ವಯಂ ಸೇವಕರನ್ನು ಕಳುಹಿಸಿತ್ತು ಮತ್ತು ಯಶಸ್ವಿಯಾಗಿ ಅದನ್ನು ಜೋಡಿಸಿತ್ತು ಇದರ ಒಟ್ಟು ಫಲಸ್ವರೂಪವೇ ರಾಮ ಜನ್ಮಭೂಮಿ ಆ ಒಂದು ಹೋರಾಟದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಆದಂಥ ಈ ಘಟನೆಗಳು 1990 ಇಸ್ವಿಗೆ ಆಗುವಾಗ ಏನು ಅದರ ಮೊದಲಿಂದ ಸುಮಾರು 500 ವರ್ಷಗಳಿಂದ ಹೆಚ್ಚು ಕಡಿಮೆ ಆ ಒಂದು ಸ್ವಾತಂತ್ರ್ಯದ ರಾಮ ಜನ್ಮಭೂಮಿ ಹಿಂದೂಗಳದ್ದಾಗಬೇಕು ಅಂತ ಹೇಳುವಂಥ ಹೋರಾಟ ಪ್ರಾರಂಭ ಆಯಿತು ಅದು ಕುದಿಯುವ ಹಂತಕ್ಕೆ ಬಂದು ಸ್ಫೋಟದ ಹಂತಕ್ಕೆ ಬಂತು ಸ್ವಾಭಾವಿಕವಾಗಿಯೇ ಆ ಒಂದು ಲಜ್ಜೆಯಿಂದ ತಲೆ ಕೆಳಗೆ ಹಾಕಿ ಓಡಾಡುವಂತಹ ಹಿಂದೂಗಳು ತಲೆ ಎತ್ತಿ ಮತ್ತೊಮ್ಮೆ ಧೈರ್ಯದಿಂದ ಸಿಂಹದಂತೆ ನಿಲ್ಲಬೇಕು ಅಂತ ಹೇಳುವ ನಿಲುವು ಸಂಘದ್ದು ಆಗಿತ್ತು ರಾಷ್ಟ್ರೀಯ ಅವಶ್ಯಕತೆಯೂ ಆಗಿತ್ತು ಅದಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಮ ಜನ್ಮಭೂಮಿಯ ಹೋರಾಟವನ್ನು ಕೇವಲ ಒಂದು ಆ ಒಂದು ಕಟ್ಟಡವನ್ನು ತೆಗೆದು ರಾಮ ಜನ್ಮಭೂಮಿಯ ಆ ಜಾಗದಲ್ಲಿ ರಾಮನಿಗೊಂದು ಭವ್ಯವಾದ ದಿವ್ಯವಾದ ದೇಗುಲವನ್ನು ನಿರ್ಮಿಸಬೇಕು ಅಂತ ಅಷ್ಟೇ ಅಲ್ಲ ಅದರ ಹಂತ ಹಂತವಾಗಿ ಅದರ ಹಿಂದಿಂದ ಅದು ತನ್ನ ಕೆಲಸವನ್ನು ಜೋಡಿಸಿಕೊಂಡು ಬಂತು ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವವನ್ನು ಅದು ಕೊಟ್ಟಿತು ಅದಕ್ಕೋಸ್ಕರ ಇಡೀ ದೇಶದಾದ್ಯಂತ ಅದು ರಾಮಜ್ಯೋತಿಯನ್ನು ಅಯೋಧ್ಯೆಯಿಂದ ಹೊತ್ತಿಸಿ ಬಂದಂಥ ಆ ರಾಮಜ್ಯೋತಿಯನ್ನು ಇಡೀ ಭಾರತ ದೇಶದಲ್ಲಿ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಆಯಿತು ಆಮೇಲೆ ಆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಸೀತಾಮಾತೆ ಮತ್ತು ಹನುಮಂತನ ವಿಗ್ರಹವಿರುವಂಥ ಆ ರಾಮ ಜಾನಕಿ ರಥಯಾತ್ರೆ ಅದು ಅಭೂತಪೂರ್ವವಾಗಿ ಇಡೀ ಭಾರತ ದೇಶದಲ್ಲಿ ರಥಗಳಲ್ಲಿ ಅದು ಆಯ್ದ ಕ್ಷೇತ್ರಗಳಿಗೆ ಹೋಯಿತು ಗ್ರಾಮ ಗ್ರಾಮಗಳಿಗೆ ಹೋಯಿತು ಅಲ್ಲಿಯ ದೇವಸ್ಥಾನಗಳಲ್ಲಿ ರಾತ್ರಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಆಯಿತು ಇದಕ್ಕೋಸ್ಕರ ತುಂಬ ಕೆಲವು ವರ್ಷಗಳ ಹಿಂದಿನಿಂದಲೇ ವಿಶ್ವ ಹಿಂದೂ ಪರಿಷತ್ ಸಂಘ ಪ್ರೇರಿತ ಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಅದನ್ನು ಮಾಡಿಸಿಕೊಂಡು ಬಂತು ಯಶಸ್ವಿಯಾಗಿ ಪೂರೈಸಿತ್ತು
ಪ್ರತಿ ಗ್ರಾಮಗಳಲ್ಲಿ ಕೂಡ ಸಹಸ್ರಾರು ತಾಯಂದಿರು ಸಜ್ಜನ ಬಂಧುಗಳು ಶ್ರದ್ಧೆಯ ತಾಯಂದಿರು ಎಲ್ಲ ಆ ಒಂದು ರಾಮಜಾನಕಿ ರಥಯಾತ್ರೆಗೆ ಸ್ವಾಗತವನ್ನು ಕೋರಿದರು ಆ ತೀರ್ಥವ ಪ್ರಸಾದವನ್ನು ತಗೊಂಡ್ರು ರಾಮಜ್ಯೋತಿಯನ್ನು ತಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಅದನ್ನು ಇಟ್ಟು ಪೂಜಿಸಿದರು ಆಮೇಲೆ ಕೊನೆಯ ಮೂರನೇ ಹಂತವಾಗಿ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಕಾನೂನುಬದ್ಧವಾಗಿ ಏನು ಭಾರತದ ಕೋಟ್ಯಾವಧಿ ಹಿಂದೂಗಳು ನಂಬಿದಂತಹ ಅಯೋಧ್ಯೆ ಅದು ರಾಮನ ಜನ್ಮಸ್ಥಳ ಅಲ್ಲಿ ಏನು ಆ ಬಾಬರ್ ಅನ್ನುವಂಥ ಒಬ್ಬ ವಿದೇಶಿ ದೊರೆ ಕಟ್ಟಿದಂತಹ ಆ ಗುಂಬಜ್ಜುಗಳಿದೆ ಅದನ್ನು ತೆಗೆದುಬಿಟ್ಟು ಅಲ್ಲಿ ಪುನಃ ರಾಮನಿಗೊಂದು ಭವ್ಯವಾದ ದಿವ್ಯವಾದ ದೇಗುಲ ಆಗಬೇಕು ಅಂತ ಹೇಳುವ ಇಚ್ಛೆಯಿಂದ ಅಲ್ಲಿ ರಾಮ ಮಂದಿರ ತಯಾರಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಕೊಟ್ಟ ಕೊನೆಯ ಬಾರಿಗೆ ಪ್ರತಿ ಗ್ರಾಮಗಳಿಂದ ಪ್ರತಿ ವಾರ್ಡ್ಗಳಿಂದ ಒಂದೊಂದು ಇಟ್ಟಿಗೆಯನ್ನು ಪೂಜಿಸಿ ಹಿಂದೂಗಳು ಪೂಜಿಸಿ ಅಯೋಧ್ಯೆಗೆ ಕಳಿಸಬೇಕು ಮುಂದೊಂದು ದಿನ ಅದ್ಭುತವಾದಂಥ ದೇಗುಲ ಅಲ್ಲಿ ಆಗುವಂಥದ್ದು ಶತಸಿದ್ಧ ಅದರಲ್ಲಿ ಈ ಇಟ್ಟಿಗೆಗಳು ಮೆಟ್ಟಲಾಗಿ ಗೋಡೆಯಾಗಿ ಫೌಂಡೇಶನ್ ಆಗಿ ಆಮೇಲೆ ಕಿಟಕಿಯಾಗಿ ಬಾಗಿಲುಗಳಾಗಿ ಎಲ್ಲ ರೀತಿಯಲ್ಲಿಯೂ ನಾವು ಕಳಿಸಿ ಪೂಜಿಸಿದಂಥ ಇಟ್ಟಿಗೆಗಳು ಅಲ್ಲಿ ಆ ದೇವಸ್ಥಾನದಲ್ಲಿ ಅದನ್ನು ನಿಕ್ಷೇಪಿಸುವುದರ ಮೂಲಕ ನಾವೆಲ್ಲ ಹಿಂದೂ ಬಾಂಧವರು ಆ ರಾಮನ ಕೆಲಸದಲ್ಲಿ ಒಂದಾಗಿದ್ದೇವೆ ಅನ್ನೋದರ ದ್ಯೋತಕವಾಗಿ ಆ ಒಂದು ಇಟ್ಟಿಗೆ ರಾಮಶಿಲೆ ಅಂತ ರೂಪದಲ್ಲಿ ಅದು ಮನೆ ಮನೆಗಳಿಗೆ ಹೋಯಿತು ಸುಮಾರು 15 ದಿವಸಗಳ ಕಾಲ ಪ್ರತಿ ಮನೆ ಮನೆಯಲ್ಲಿ ಆ ರಾಮಶಿಲೆಗೆ ಇಟ್ಟಿಗೆಗೆ ಪೂಜೆಗಳು ನಡೆದವು ಹೊತ್ತಲ್ಲದ ಹೊತ್ತಿನಲ್ಲಿ ಕೂಡ ಪ್ರತಿ ಮನೆಯವರು ಎದ್ದು ಅದನ್ನು ಸ್ವಾಗತವನ್ನು ಮಾಡಿದರು ಆಮೇಲೆ ಅದಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಭೋಜನವನ್ನು ಉಣಬಡಿಸಿದರು 1.5 ರೂಪಾಯಿ ಪ್ರತಿಯೊಬ್ಬರ ದೇಣಿಗೆಯಾಗಿ 1.5 ರೂಪಾಯಿಯನ್ನು ವಿಶ್ವ ಹಿಂದೂ ಪರಿಷತ್ ಸಂಗ್ರಹ ಮಾಡಿತು ಇದರೆಲ್ಲರ ಪರಿಣಾಮವಾಗಿ ಇಡೀ ಭಾರತ ದೇಶದ ಉತ್ತರದ ಅಯೋಧ್ಯೆಯಲ್ಲಿ ರಾಮ ಜನ್ಮ ತಾಳಿದರೂ ಕೂಡ ದಕ್ಷಿಣ ಭಾರತದ ಕೊಟ್ಟ ಕೊನೆಯ ಕನ್ಯಾಕುಮಾರಿವರೆಗಿನ ಹಿಂದೂಗಳು ಕೂಡ ಇದು ನನ್ನ ಮನೆಯ ಕೆಲಸ ಇದು ಆಗಲೇಬೇಕಾದಂಥದ್ದು ಸಂಘ ಕರೆಯನ್ನು ಕೊಟ್ಟಿದೆ ಆದ್ದರಿಂದ ಯಾವುದೇ ಬೆಲೆ ತೆತ್ತಾದರೂ ಕೂಡ ಆ ಒಂದು ರಾಮನ ದೇವಸ್ಥಾನ ಆಗುವುದಕ್ಕೆ ನಾವೆಲ್ಲರೂ ಹೋರಾಟ ಮಾಡಿ ಆದರೂ ತಯಾರಾಗಬೇಕು ಅನ್ನೋಂಥ ಸಂಕಲ್ಪವನ್ನು ಆ ಇಟ್ಟಿಗೆಯ ಒಂದು ಮೆರವಣಿಗೆ ನಮ್ಮ ಮನಸ್ಸಿನಲ್ಲಿ ಗಟ್ಟಿ ಮಾಡಿತು ಇಲ್ಲದಿದ್ದರೆ ವಿಶೇಷವಾಗಿ ಉತ್ತರದ ಅಯೋಧ್ಯೆಯ ಬಗ್ಗೆ ದಕ್ಷಿಣದವರಿಗೆ ಅಷ್ಟು ಒಲವಿರಲಿಕ್ಕೆ ಸಾಧ್ಯ ಇಲ್ಲ ಕಥೆಗಳಲ್ಲಿ ಓದಿದ್ದೇವೆ ರಾಮಾಯಣದಲ್ಲಿ ಓದಿದ್ದೇವೆ ಎಲ್ಲವೂ ಸರಿ ಆದರೆ ಆ ಒಂದು ಸಂಘಟಿತ ಪ್ರಯತ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಗಬೇಕಾದಂಥ ಕೆಲಸದ ಬಗ್ಗೆ ಸಂಘ ಪ್ರಮುಖರು ಸಂಘದ ಹಿರಿಯರು ಕೊಟ್ಟಂತಹ ಯೋಜನೆ ಅವರು ಹಾಕಿಕೊಂಡ ಅವರ ಮನಸ್ಸಿನಲ್ಲಿದ್ದಂಥ ಯೋಚನೆ ಅದರ ಪರಿಣಾಮವಾಗಿ ಅವರು ಹಾಕಿಕೊಟ್ಟಂಥ ಯೋಜನೆ ಇದು ವ್ಯವಸ್ಥಿತವಾಗಿ ಭಾರತ ದೇಶದ ಎಲ್ಲ ಹಿಂದೂಗಳಲ್ಲಿ ಸಂಘಕ್ಕೆ ಹೋಗದಂತಹ ಹಿಂದೂಗಳಲ್ಲಿ ಕೂಡ ಇದು ನನ್ನ ಮನೆಯ ಕೆಲಸ ಇದು ಆಗಲೇಬೇಕಾದಂಥದ್ದು ಸಂಘ ಕರೆಯನ್ನು ಕೊಟ್ಟರೆ ನಾನು ಇದಕ್ಕೆ ಚಳವಳಿಗೆ ಧುಮುಕ್ತೇನೆ ನಾನು ಇಳಿತೇನೆ ನಾನು ಕೆಲಸವನ್ನು ಮಾಡ್ತೇನೆ ಇದರ ಬಗ್ಗೆ ಏನೇ ತೊಂದರೆಗಳಾದರೂ ನಾನು ಅದನ್ನು ಲೆಕ್ಕಿಸುವುದಿಲ್ಲ ಅನ್ನುವಂಥ ಭೀಷ್ಮ ಪ್ರತಿಜ್ಞೆಯನ್ನು ಹಾಕ್ಕೊಳ್ಳಿಕ್ಕೆ ಈ ಮೊದಲಿನ ನಾನು ಹೇಳಿದಂಥ 3-4 ಘಟನೆಗಳು ಪ್ರಾರಂಭ ಕಾರಣ ಆಯಿತು ಕೊಟ್ಟ ಕೊನೆಯ ಬಾರಿಗೆ 1990 ಸರಿ ಅಕ್ಟೋಬರ್ 30 ತಾಲಾ ಖೋಲೋ ಅಂದರೆ ಆ ರಾಮ ಜನ್ಮಭೂಮಿಗೆ ಆಗಿದಂಥ ಬೀಗವನ್ನು ತೆಗಿಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಆ ಒಂದು ಚಳವಳಿಯನ್ನು ವಿಶ್ವ ಹಿಂದೂ ಪರಿಷತ್ ಕೊಟ್ಟಿತ್ತು ಅದಕ್ಕೋಸ್ಕರ ಸಂಘ ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ಇಡೀ ದೇಶದಾದ್ಯಂತ ಕರೆಯನ್ನು ಕೊಟ್ಟಿತ್ತು ಯಾರೆಲ್ಲ ರಾಮ ಭಕ್ತರಿದ್ದೀರೋ ಯಾವುದೇ ಕಷ್ಟ ನಷ್ಟಗಳು ಬರಲಿ ನಾವು ಅಯೋಧ್ಯೆಗೆ ಹೋಗಬೇಕು ಅಯೋಧ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಬೇಕು ಅಲ್ಲಿಯ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಏನು ಪ್ರಭು ಶ್ರೀರಾಮಚಂದ್ರನ ಆ ಒಂದು ದೇವಸ್ಥಾನ ಇರುವಂಥ ಆ ಜಾಗಕ್ಕೆ ಬೀಗಮುದ್ರೆಯನ್ನು ಸರ್ಕಾರ ಹಾಕಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಬೀಗಮುದ್ರೆಯನ್ನು ತೆಗೆದು ರಾಮನ ಜನ್ಮಸ್ಥಾನದಲ್ಲಿ ಹಿಂದೂಗಳಿಗೆ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಆಮೇಲೆ ಅದನ್ನು ಕಾನೂನುಬದ್ಧವಾಗಿ ಅದು ಆಗಬೇಕಾಗಿತ್ತು ಅದರ ವಿರುದ್ಧವಾಗಿ ಮುಲಾಯಂ ಸಿಂಗ್ ಸರ್ಕಾರ ಹಿಂದೂಗಳ ಆಶೋತ್ತರಕ್ಕೆ ವಿರುದ್ಧವಾಗಿ ತುಷ್ಟೀಕರಣಕ್ಕೆ ಒಳಪಟ್ಟು
ಕೇವಲ ಭಾರತದ ಮುಸಲ್ಮಾನರ ಮತಕ್ಕೋಸ್ಕರ ಕೆಟ್ಟದಾಗಿ ಆ ಒಂದು ದೇವಸ್ಥಾನ ಇರುವಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ಅದಕ್ಕೆ ಬೀಗ ಮುದ್ರೆಯನ್ನು ಹಾಕಿತ್ತು ಆ ಬೀಗವನ್ನು ತೆಗೆಯತಕ್ಕದ್ದು ತೆಗಿಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಆ ಒಂದು ಮುಲಾಯಂ ಸಿಂಗ್ ಸರ್ಕಾರಕ್ಕೆ ಒತ್ತಡ ಹಾಕುವುದರ ಮುಖಾಂತರ ನಾವು ಅದನ್ನು ಮಾಡಬೇಕು ಅನ್ನುವ ಕಲ್ಪನೆಯನ್ನು ವಿಶ್ವ ಹಿಂದೂ ಪರಿಷತ್ ಕೊಟ್ಟ ಕಾರಣ ಸಾವಿರಾರು ಜನ ಅಯೋಧ್ಯೆಗೆ ಧಾವಿಸಿದರು ಆ ಸಂದರ್ಭದಲ್ಲಿ ಮಂಗಳೂರು ವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ವಿಭಾಗ ಮಂಗಳೂರು ವಿಭಾಗದಲ್ಲಿ ಕೂಡ ತುಂಬ ಮನೆಗಳಿಗೆ ಸಂಘದ ಕಾರ್ಯಕರ್ತರು ಹೋದರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಹೋದರು ಯಾವ ರೀತಿ ನಾವಲ್ಲಿಗೆ ಹೋಗಬೇಕು ಅಂತ ಹೇಳುವುದನ್ನು ಕಾರ್ಯಕರ್ತರಿಗೆ ಹೇಳಿದರು ಕಷ್ಟ ನಷ್ಟಗಳು ಬರ್ತದೆ ಅಂತ ಹೇಳುವುದನ್ನು ಮುಂಚಿತವಾಗಿ ಎತ್ತರಿಸಿದರು ತಾಯಂದರೂ ಇದರಲ್ಲಿ ಭಾಗವಹಿಸಬೇಕು ಹೊರಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದರು ಗೊತ್ತಿತ್ತು ಉತ್ತರ ಪ್ರದೇಶ ಸರ್ಕಾರ ಅದು ಹಿಂದೂ ಪರ ಸರ್ಕಾರ ಅಲ್ಲ ಇದು ನಮ್ಮನ್ನಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಅದು ಖಂಡಿತ ನಮ್ಮನ್ನು ಬಂಧನಕ್ಕೊಳಪಡಿಸ್ತದೆ ಸಿಕ್ಕಿ ಸಿಕ್ಕಿದ ಜೈಲುಗಳಲ್ಲಿ ನಮಗೆ ಹಾಕ್ತದೆ ನಮ್ಮನ್ನು ಅಲ್ಲಿ ಹಾಕ್ತದೆ ಆದರೆ ಊಟ ಕೂಡ ಕೊಡಲಿಕ್ಕಿಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ ಗುಂಡಿನ ದಾಳಿ ಆಗಲಿಕ್ಕೂ ಸಾಕು ಫೈರಿಂಗ್ ಆಗಲಿಕ್ಕೂ ಸಾಕು ಇದೆಲ್ಲ ಗೊತ್ತಿದ್ದರೂ ಕೂಡ ನಾವು ಎದೆಗೊಟ್ಟು ಸಂಘ ಏನು ನಮಗೆ ಕಲಿಸಿತ್ತು ಸ್ವಯಂ ಶಿಸ್ತು ಅನುಶಾಸನ ಮತ್ತು ರಾಷ್ಟ್ರೀಯ ಅಗತ್ಯತೆಗೆ ನನ್ನ ಜೀವ ಹೋದರೂ ತೊಂದರೆ ಇಲ್ಲ ನಾನು ಅದಕ್ಕೆ ಜೋಡಿಕೊಳ್ಳುತ್ತೇನೆ ಅನ್ನುವಂಥ ಒಂದು ಪ್ರಜ್ಞೆ ಆ ಕಲ್ಪನೆ ಆ ಸಂಘ ಕಲಿಸಿದಂತಹ ಪಾಠ ನಿಚ್ಚಳವಾಗಿ ಪ್ರಕಾಶಕ್ಕೆ ಬಂದದ್ದು 1990 ಸವಿಯ ಆ ಅಕ್ಟೋಬರ್ 30 ತಾರೀಕು